ಅತ್ಯಾಚಾರ ಆರೋಪವನ್ನ ಹೊತ್ತು ದೇಶವನ್ನ ತೊರೆದಂತ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಇನ್ನು ಕೆಲವು ಹೊತ್ತಿನಲ್ಲಿ ಫ್ಲೈಟ್ ಅನ್ನ ಹತ್ತುತ್ತಾರೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಕ್ ನಿಂದ ಹೊರಡುತ್ತೆ ಆ ಫ್ಲೈಟು, ಆ ಫ್ಲೈಟ್ ಅನ್ನ ಪ್ರಜ್ವಲ್ ರೇವಣ್ಣ ಹತ್ತುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಮ್ಯೂನಿಕ್ ನಿಂದ ಹೊರಟು ಮಧ್ಯರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಬರುವಂತ ಸಾಧ್ಯತೆ ಇದೆ. ಸದ್ಯ ಅಧಿಕಾರಿಗಳ ಜೊತೆಯಲ್ಲಿ SIT ಸಂಪರ್ಕದಲ್ಲಿದೆ. ಏರ್ಪೋರ್ಟ್ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿರುವಂಥದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಪಾಸ್ಪೋರ್ಟ್ ಸ್ಕ್ಯಾನ್ ಆದ ಕೂಡಲೇ ಮಾಹಿತಿ ರವಾನೆ ಆಗುತ್ತೆ SIT ಗೆ. ಆ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಲುಫ್ತಾನ್ಸಾ ಏರ್ಲೈನ್ ಸಿಬ್ಬಂದಿ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿದೆ. ಇನ್ನು ಇಂಟೆಲಿಜೆನ್ಸ್ ಪೊಲೀಸರಿಂದ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು. ಬೋರ್ಡಿಂಗ್ ಆದ ಕೂಡಲೇ SIT ಅಧಿಕಾರಿಗಳಿಗೆ ಮಾಹಿತಿ ಬರುತ್ತೆ. ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ವ್ಯಕ್ತಿ ನಮ್ಮ ಫ್ಲೈಟನ್ನು ಹತ್ತಿದ್ದಾನೆ ಅಂತಕ್ಕಂಥ ಮಾಹಿತಿ SIT ಅಧಿಕಾರಿಗಳಿಗೆ ಬರುವಂಥದ್ದು. ಏರ್ಪೋರ್ಟ್ಗೆ SIT ತಂಡ ಆಗಮಿಸಿದೆ. ಆಲ್ರೆಡಿ ಏರ್ಪೋರ್ಟ್ ಒಳಗೆ ತೆರಳಿದ್ದೆ SIT ತಂಡ. ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ಬರಲಿ, ಯಾವುದೇ ಸಂದರ್ಭದಲ್ಲಿ ಬರಲಿ, ಆತನನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಇಮಿಗ್ರೇಷನ್ ಬಳಿಯೇ ಪ್ರಜ್ವಲ್ ಟಿಕೆಟ್ ಬಗ್ಗೆ ವಿಚಾರಣೆಯನ್ನು ಕೂಡ SIT ಮಾಡ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಬರ್ತಾನಾ ಅಂತಕ್ಕಂಥ ಪ್ರಶ್ನೆ ಇರುವಂಥದ್ದು. ಅತ್ಯಾಚಾರ, ಕಿಡ್ನಾಪ್, ಹೀಗೆ ಸಾಕಷ್ಟು ಆರೋಪ ಪ್ರಕರಣಗಳಿದ್ದಾವೆ. ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಇಡೀ ಕುಟುಂಬ ಕೂಡ ಈಗ ಸಂಕಷ್ಟದಲ್ಲಿರುವಂಥದ್ದು. ತಂದೆ, ತಾಯಿ, ತಾನು, ಹೀಗೆ ಮೂರು ಜನ ಕೂಡ. ಇನ್ನು ಪ್ರಜ್ವಲ್ ರೇವಣ್ಣ ಟಿಕೆಟ್ನಲ್ಲಿ ಹಲವು ಅನುಮಾನಗಳು ಮೂಡ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ ಅಂತ ಹೇಳಲಾಗ್ತಾ ಇದ್ರು, ಅವರ ಟಿಕೆಟ್ನಲ್ಲಿ ಅನುಮಾನಗಳು ಮೂಡುವಂಥ ಅಂಶಗಳಿದ್ದಾವೆ. ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಅಥವಾ ಬರೋದೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಿಸ್ತಾ ಇದೆ ಈ ಟಿಕೆಟ್ನಲ್ಲಿರ್ತಕ್ಕಂಥ ಮಾಹಿತಿ. ಪ್ರಜ್ವಲ್ ಟಿಕೆಟ್ನಲ್ಲಿ ತಪ್ಪು ತಪ್ಪು ಮಾಹಿತಿಗಳಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಿದ್ರೆ ಆ ಟಿಕೆಟ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಪ್ಪುಗಳಿದ್ದಾವೆ? ಪ್ರಜ್ವಲ್ ರೇವಣ್ಣ ಫೀಮೇಲ್ ಅಂತ ನಮೂದಾಗಿದೆ. ಹೆಚ್ಚು ಕಡಿಮೆ 20-25 ದಿನ ಹೊರದೇಶಕ್ಕೆ ಬೇರೆ ಹೋಗಿದ್ದಾರೆ. ಇರಲಿ, ಪ್ರಜ್ವಲ್ ರೇವಣ್ಣ ಫೀಮೇಲ್ ಅಂತ ನಮೂದಾಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ 2 ಪಾಸ್ಪೋರ್ಟ್ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದು ಭಾರತದ್ದು, ಮತ್ತೊಂದು ಅಫ್ಘಾನಿಸ್ತಾನದ್ದ. ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆನೇ ಇಲ್ಲ, ಆಗಿದ್ದಾಗ ಅಲ್ಲಿಯ ವಿಳಾಸವನ್ನು ಕೊಡಲಾಗಿದೆಯಾ? ಪ್ರಜ್ವಲ್ ಮನೆ, ವಿಳಾಸ ದೆಹಲಿ ಮತ್ತು ಅರುಣಾಚಲ ಪ್ರದೇಶ ಅಂತ ಕೂಡ ಮೆನ್ಷನ್ ಆಗಿದೆ. ಪ್ರಜ್ವಲ್ ಟಿಕೆಟ್ನಲ್ಲಿ ಯಾಕೆ ಇಂಥ ತಪ್ಪು ಮಾಹಿತಿಗಳಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ತಪ್ಪು ನಾವು ನೋಡ್ತಾ ಇದ್ದೀವಿ, ಟಿಕೆಟ್ನಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಟಿಕೆಟ್ ಅವರದ್ದೇ ಅಂತ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪಾಸ್ಪೋರ್ಟ್ನಲ್ಲಿ ಒಂದು ಕಡೆ ಇಂಡಿಯನ್ ಅಂತ ಇದೆ, ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಡೀಟೇಲ್ಸ್ಗಳಿರುವಂಥದ್ದು. ಆ ಅಡ್ರೆಸ್ಸನ್ನು ಗಮನಿಸಿದರೆ ಅರುಣಾಚಲ ಪ್ರದೇಶ ಅಡ್ರೆಸ್ ಇದೆ ಒಂದು ಪಾಸ್ಪೋರ್ಟ್ನಲ್ಲಿ. ಮತ್ತೊಂದು ಪಾಸ್ಪೋರ್ಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಫಿಮೇಲ್ ಅಂತ ಮೆನ್ಷನ್ ಆಗಿದೆ. ಪ್ರಜ್ವಲ್ ರೇವಣ್ಣ ಈ ಕಳೆದ ತಿಂಗಳು 26ನೇ ತಾರೀಕಿಗೆ ಎಸ್ಕೇಪ್ ಆಗಿದ್ದು ದೇಶದಿಂದ. ಈಗ ಆಲ್ರೆಡಿ 1 ತಿಂಗಳು ಕಳೆದೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಪ್ರಜ್ವಲ್ ರೇವಣ್ಣ ಹೆಣ್ಣ ಅಂತ ಪ್ರಶ್ನೆ ಮೂಡಿಸ್ತಾ ಇದೆ ಈ ಟಿಕೆಟ್. ಎಸ್, ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರುವಂತಹ ಟಿಕೆಟ್ನಲ್ಲಿ ಸಾಕಷ್ಟು ರೀತಿಯಂತ ಒಂದಷ್ಟು ಅನುಮಾನಗಳು ಮೂಡುವಂತ ಈಗಾಗಲೇ ಆಗಿರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಇವತ್ತು ಪ್ರಜ್ವಲ್ ರೇವಣ್ಣ ಇನ್ನೇನು ಬರ್ತಾರೆ ಅನ್ನುವಂತಹ ಒಂದು ಕ್ಷಣದಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ಹೊರಡಿಸಿರುವಂತಹ ಒಂದು ಲಿಸ್ಟಲ್ಲೇ ಒಂದಷ್ಟು ಗೊಂದಲಗಳು ಕೂಡ ಕಾಣ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ನೋಡುವಂಥದ್ದಾದ್ರೆ ಪ್ರಜ್ವಲ್ ರೇವಣ್ಣ ಫೀಮೇಲ್ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆ ಲುಫ್ತಾನ್ಸಾ ಏರ್ಲೈನ್ಸ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಪಾಸ್ಪೋರ್ಟ್ ಇಶ್ಯೂ ಆಗಿರುವಂತಹದ್ದು ಅಫ್ಘಾನಿಸ್ತಾನದಿಂದ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆ ಒಂದು ಲುಫ್ತಾನ್ಸಾ ಏರ್ಲೈನ್ಸ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಅಷ್ಟೇ ಮೆನ್ಷನ್ ಆಗಿರುವಂಥದ್ದು. ಇದರ ಜೊತೆಗೆ ಹೋಮ್ ಅಡ್ರೆಸ್ ಕೂಡ ಅಷ್ಟೇ ಈಗಾಗಲೇ ರಾಂಗ್ ಆಗಿರುವಂಥದ್ದು ಕೂಡ ಅಷ್ಟೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೇ ಒಂದು ವೆಬ್ಸೈಟ್ನಲ್ಲಿ ಹೋಮ್ ಅಡ್ರೆಸ್ ಬಂದುಬಿಟ್ಟು ಅರುಣಾಚಲ್ ಪ್ರದೇಶ್ ಅಂತಲೂ ಕೂಡ ಈಗಾಗಲೇ ಮೆನ್ಷನ್ ಆಗಿರುವಂಥದ್ದು. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳನ್ನು ಒಂದು ರೀತಿ ದಿಕ್ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಮುಂದಾದ್ರ ಅನ್ನುವಂಥದ್ದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಅಲ್ಲಿಂದ ವಿಮಾನದಲ್ಲಿ ಟೇಕ್ ಆಫ್ ಆಗುವಂತಹ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಆತ ಟಿಕೆಟ್ ಬುಕ್ ಮಾಡಿರುವಂತಹ ಒಂದು ಸಮಯಕ್ಕೆ ಅಂತ ಹೋಲಿಕೆ ಮಾಡಿಕೊಂಡಿದ್ರೆ
ನಮ್ಮ ಇಂಡಿಯಾದ ಕಾಲಮಾನ 3:35 ಅಲ್ಲಿಂದ ಅವರು ವಿಮಾನ ಟೇಕ್ ಆಫ್ ಆಗಬೇಕಾಗಿದೆ. ಇನ್ನೇನು ಅರ್ಧ ಗಂಟೆ ಟೈಮ್ ಇದೆ. ಇದರ ಬೆನ್ನಲ್ಲೇ ಟಿಕೆಟ್ನಲ್ಲಿರುವಂಥ ಒಂದಷ್ಟು ಲೋಪದೋಷಗಳನ್ನು ನೋಡ್ತಾ ಇದ್ರೆ ಬಹುತೇಕ ಮಿಸ್ಲೀಡ್ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕೆಲಸ ಆಗ್ತಿದೆಯಾ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸದ್ಯಕ್ಕೆ SIT ಅಧಿಕಾರಿಗಳೇನೋ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ಈಗಾಗಲೇ ಬಿಟ್ಟಿದ್ದಾರೆ. ತಂಡೋಪ ತಂಡಗಳಾಗಿ ಕೂಡ ಅಷ್ಟೇ SIT ಅಧಿಕಾರಿ ಈಗಾಗಲೇ ಏರ್ಪೋರ್ಟ್ನತ್ತ ಕೂಡ ಹೋಗ್ತಾ ಇದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಬಂದಂತಹ ವೇಳೆಯಲ್ಲಿ ಆತನನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದು ಕೂಡ ಎಲ್ಲ ರೀತಿಯಿಂದ ತಯಾರಿಗಳನ್ನು ಒಂದು ಕಡೆ ಅಂಶಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒಂದು, ಕೊನೆ ಕ್ಷಣದಲ್ಲಿ ತಪ್ಪು ವಿವರಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಅಧಿಕಾರಿಗಳೇ ಅವರ ಒಂದು ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ವಶಕ್ಕೆ ಪಡೆದುಕೊಂಡು ಮತ್ತೆ ತನಿಖೆ ನಡೆಸುವಂಥದ್ದು, ಆ ಮೂಲಕವಾಗಿ ಟೈಮನ್ನು ಬೈ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ, ಅಥವಾ ಒಂದು ಟೆಕ್ನಿಕಲ್ ಎರರ್ನಿಂದಾಗಿ ಕೂಡ ಮಿಸ್ಟೇಕ್ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಇದ್ರ ಬಗ್ಗೆ ಏನಾದರೂ ಈಗ ಚರ್ಚೆಗಳು ಅಥವಾ ಮಾಹಿತಿಗಳಿದ್ದಾವ ಅಂತ? ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಪ್ರಜ್ವಲ್ ರೇವಣ್ಣ ಏನಾದರೂ ಅಲ್ಲಿನ ಒಂದು ಏರ್ಪೋರ್ಟ್ಗೆ ಬಂದಂಥ ಟೈಮ್ನಲ್ಲಿ ಅವರು ಟಿಕೆಟನ್ನು ತೋರಿಸಿದಾಗ ಈ ರೀತಿಯಾದಂಥ ಏನಾದರೂ ಟೆಕ್ನಿಕಲ್ ಎರರ್ಗಳಾಗಿದ್ದರೆ ಅದಕ್ಕೆ ಒಂದು ರೀತಿಯಂಥ ಬೇರೆ ಏನಾದರೂ ಅವಶ್ಯಕತೆ ಅಂದರೆ ಬೇರೆ ರೀತಿಯಂಥದ್ದು ಚೇಂಜಸ್ ಮಾಡ್ಬೋದು ಏನೋ ಅಂತಂದ್ರು ಕೂಡ ನೋಡ್ತಾರೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಟಿಕೆಟನ್ನು ಬುಕ್ ಮಾಡಿದ್ರು ಕೂಡ ಅಷ್ಟೇ, ಆತ ಅಲ್ಲಿ ಬಂದಿಲ್ಲ ಅಂದಂಥ ಪಕ್ಷದಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳು ಕೂಡ ಮಾಡೋದಕ್ಕಾಗೋದಿಲ್ಲ. ಬದಲಾಗಿ ಪ್ರಜ್ವಲ್ ರೇವಣ್ಣನ ಹೆಸರಿನಲ್ಲಿ ಬೇರೆ ಯಾರಾದರೂ ಈ ರೀತಿಯಂಥ ಟಿಕೆಟನ್ನು ಬುಕ್ ಮಾಡಿದ್ರು ಅನ್ನೋಂಥದ್ದನ್ನು ಕೂಡ ಅಷ್ಟೇ ಗಮನಿಸಬೇಕಾಗಿದೆ. ಯಾಕಂದರೆ ಇದುವರೆಗೂ ಕೂಡ SIT ಅಧಿಕಾರಿಗಳಿಗೆ ಆತ ಬರುವಂಥದ್ರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಯಾಕಂದರೆ ಒಂದು ಕಡೆ ಏರ್ಪೋರ್ಟ್ ಅಥಾರಿಟಿಯಿಂದಲೂ ಕೂಡ ಅಷ್ಟೇ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಏರ್ಪೋರ್ಟ್ ಅಥಾರಿಟಿ ಅವ್ರ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಲುಫ್ತಾನ್ಸಾ ಏರ್ಲೈನ್ಸ್ನ ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕದಲ್ಲಿ. ಅಧಿಕಾರಿಗಳು ಹೇಳ್ತಿರುವಂಥದ್ದು ಆತನ ಹೆಸರಿನಲ್ಲಿ ಟಿಕೆಟ್ ಏನೋ ಬುಕ್ ಆಗಿದೆ ಅಂತ. ಅದು ಬಿಟ್ಟರೆ ಆತನೇ ಬುಕ್ ಮಾಡಿದ್ದಾನೆ ಅಥವಾ ಆತ ಬರೋಂಥದ್ರ ಬಗ್ಗೆ ಕನ್ಫರ್ಮೇಷನ್ ಇದೆಯಾ ಅನ್ನೋದ್ರ ಬಗ್ಗೆ ಲುಫ್ತಾನ್ಸಾ ಏರ್ಲೈನ್ಸ್ನವ್ರಿಗೂ ಕೂಡ ಯಾವುದೇ ರೀತಿಯಂಥ ಖಚಿತವಂತ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ಆತ ಇಮಿಗ್ರೇಷನ್ ಚೆಕಿಂಗ್ ಆಗುವಂಥ ಸಂದರ್ಭದಲ್ಲಿ ಮಾತ್ರ ಆ ಒಂದು ಟಿಕೆಟ್ ಬುಕ್ ಮಾಡಿರುವಂಥ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದು ಬಿಟ್ಟರೆ ಟಿಕೆಟ್ ಬುಕ್ ಆಗಿದ್ರು ಕೂಡ ಅಷ್ಟೇ, ಆ ಒಂದು ವ್ಯಕ್ತಿ ಏರ್ಪೋರ್ಟ್ಗೆ ಬಾರದ ಹಿನ್ನೆಲೆಯಲ್ಲಿ ಆತ ಬರೋಂಥದ್ರ ಬಗ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಕೂಡ ಸಿಗೋದಿಲ್ಲ. ಈ ಒಂದು ಆಯಾಮದಲ್ಲಿ ಸದ್ಯಕ್ಕೆ SIT ಅಧಿಕಾರಿಗಳು ಎಲ್ಲ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನು ತಗೊಂತ ಇದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ಬೇರೆ ಬೇರೆ ಏರ್ಲೈನ್ಸ್ನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಿಂದ ಎಲ್ಲಾದರೂ ಟಿಕೆಟ್ ಬುಕ್ ಆಗಿದೆ, ಅಥವಾ ಇದೇ ಒಂದು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಜರ್ಮನಿಯಿಂದ ಬರೋದಕ್ಕೆ ಮಾತ್ರ ಟಿಕೆಟ್ ಬುಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ರಾಘವೇಂದ್ರ ಗುಡಿ, ಮಂಜುನಾಥ್, ಈಗ ನೋಡಿ ಭಾರತ ದೇಶದ ಕಾನೂನಿನ ಪ್ರಕಾರ ನೋಡಿದಾಗ ದ್ವಿಪೌರತ್ವಕ್ಕೆ ಅವಕಾಶವಿಲ್ಲ. ಒಬ್ಬ ವ್ಯಕ್ತಿ ಎರಡು ಪಾಸ್ಪೋರ್ಟ್ಗಳನ್ನು ಇಟ್ಟುಕೊಳ್ಳುವಂಥದ್ದು ಕಾನೂನು ಪ್ರಕಾರ ಅಪರಾಧವಾಗಿರುವಂಥದ್ದು, ದೇಶದ ಭದ್ರತೆಗೂ ಕೂಡ ಸವಾಲಾಗುವಂಥ ಸಂಗತಿ. ಆದರೆ ಈ ವ್ಯಕ್ತಿ ಹೆಸರಿನಲ್ಲಿ ಅಫ್ಘಾನಿಸ್ತಾನದಲ್ಲಿ ಪಾಸ್ಪೋರ್ಟ್ ಬಂದಿದೆ ಅಂತಕ್ಕಂಥದ್ದು ಅಥವಾ ಅಫ್ಘಾನಿಸ್ತಾನ ಅಡ್ರೆಸ್ ಇರುವಂಥದ್ದು, ನಿಜಕ್ಕೂ ಕೂಡ ಇದು ಅಚ್ಚರಿಯನ್ನು ಮೂಡಿಸೋದ್ರ ಜೊತೆಗೆ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದು ದೇಶದ್ರೋಹದ ಕೆಲಸ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ನಿಜಕ್ಕೂ ಕೂಡ ಇವರ ಬಳಿಯಲ್ಲಿ ಎರಡು ಪಾಸ್ಪೋರ್ಟ್ ಇದಾವ ಅಥವಾ ಅದರಲ್ಲಿ ಇದ್ದಂಥ ವಿವರಗಳೇನು ಸಾಕಷ್ಟು ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ? ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ಬುಕ್ ಆಗಿರುವಂಥ ಟಿಕೆಟ್ನಲ್ಲಿರುವಂಥ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋದಂಥ ಪಕ್ಷದಲ್ಲಿ ಈ ಒಂದು ರೀತಿಯಂಥ ಅನುಮಾನ ಸಹಜವಾಗಿ ಬರುತ್ತೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಟಿಕೆಟ್ನ ಬುಕ್ ಮಾಡಿರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಪಾಸ್ಪೋರ್ಟ್ ಇಶ್ಯೂಡ್ ಬೈ ಅಫ್ಘಾನಿಸ್ತಾನ್ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಮತ್ತೊಂದು ಕಡೆ ಅದರ ಮೇಲೆ ಇನ್ನೊಂದು ಉಲ್ಲೇಖವನ್ನು ಮಾಡಿದರೆ ಪಾಸ್ಪೋರ್ಟ್ ಇಶ್ಯೂಡ್ ಬೈ ಇಂಡಿಯಾ ಅಂತಾರೆ. ಅಂದರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಎರಡೂ ಕಡೆಗಳಿಂದಲೂ ಕೂಡ ಅಷ್ಟೇ ಪಾಸ್ಪೋರ್ಟನ್ನು ಇಶ್ಯೂ ಮಾಡಲಾಗಿದೆ ಅನ್ನುವಂಥದ್ದನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈಗಾಗಲೇ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಆತನ ಒಂದು ಸ್ಥಳೀಯ ಒಂದು ಅಡ್ರೆಸ್ಸನ್ನು ಕೂಡ ಈಗಾಗಲೇ ಅರುಣಾಚಲ್ ಪ್ರದೇಶ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂಥ ವೇಳೆಯಲ್ಲಿ ಬಹುತೇಕ ಟಿಕೆಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿಯೇ ಒಂದಷ್ಟು ವಿಳಾಸವನ್ನಾಗಿರ್ಬೋದು ಅಥವಾ ಇನ್ನಿತರ ಒಂದಷ್ಟು ಮಾಹಿತಿಯನ್ನು ಫೇಕ್ ಆಗಿ ಕೊಟ್ರ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೂ ಕೂಡ ಒಂದು ವೇಳೆ ಏನಾದರೂ ಈ ರೀತಿಯಾಗಿ ಅಫ್ಘಾನಿಸ್ತಾನ ಹೆಸರನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ಏನಾದರೂ ಗೊತ್ತಂದಂಥ ವೇಳೆಯಲ್ಲಿ ದೇಶದ್ರೋಹದ ಅಡಿಯಲ್ಲಿ ಕೂಡ ಅಷ್ಟೇ ಆತನ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ರಾಘವೇಂದ್ರ ಗುಡಿ, ಮಂಜುನಾಥ್ ಹಾಗೆ ಲೈನ್ನಲ್ಲಿರಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋದಿದೆ. ಈಗ ಬಂದಂಥ ಮಾಹಿತಿಯನ್ನು ಗಮನಿಸೋದಾದರೆ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟನ್ನು ಎಂಟ್ರಿ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. SIT ಅಧಿಕಾರಿಗಳಿಗೆ ಇಮಿಗ್ರೇಷನ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲೇ ಇರುವ SIT ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು, ಇನ್ನು ಏರ್ಪೋರ್ಟ್ನಲ್ಲಿರುವ ಪ್ರಜ್ವಲ್ ಸದ್ಯಕ್ಕೆ ಬೋರ್ಡಿಂಗ್ ಆಗಿಲ್ಲ. ಬೋರ್ಡಿಂಗ್ ಅಂದರೆ ಫ್ಲೈಟನ್ನು ಹತ್ತಿಲ್ಲ, ಬದಲಾಗಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ನಲ್ಲಿ ಎಂಟ್ರಿ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ SIT ಟೀಮ್ಗೆ ಬರ್ತಾ ಇದೆ. ಪ್ರಜ್ವಲ್ ಬೋರ್ಡಿಂಗ್ ಆಗ್ತಾ ಇದ್ದ ಹಾಗೆಯೇ SIT ಟೀಮ್ಗೆ ಮತ್ತೆ ಮಾಹಿತಿ ರವಾನೆಯಾಗುತ್ತೆ. ಫ್ಲೈಟ್ ಅನ್ನ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಮಾಹಿತಿ ಕೂಡ ಬರುತ್ತೆ, ಅದನ್ನೇ ಬೋರ್ಡಿಂಗ್ ಅಂತ ಹೇಳಲಾಗುತ್ತೆ. ಇನ್ನು ಈ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆಗಿದ್ದಾರೆ SIT, ಸದ್ಯ ಏರ್ಪೋರ್ಟ್ನಲ್ಲಿರ್ತಕ್ಕಂಥ SIT ಅಧಿಕಾರಿಗಳು. ಇದುವರೆಗೆ ಬರೀ ಲಗೇಜ್ ಮಾತ್ರ ಕನ್ಫರ್ಮ್ ಆಗಿದ್ದಾವೆ, ಆದರೆ ಇನ್ನೂ ಕೂಡ ಪ್ರಜ್ವಲ್ ಬೋರ್ಡಿಂಗ್ ಆಗಿಲ್ಲ. ಕೊನೆ ಕ್ಷಣದವರೆಗೂ ಕಾಯ್ತಾ ಇದೆ SIT ಟೀಮ್, ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಆಗೋದನ್ನು ಕಾಯ್ತಾ ಇದೆ. ಅವರ ಲಗೇಜ್ಗಳು ಬೋರ್ಡ್ ಆಗಿದ್ದಾವೆ, ಅವ್ರ ಲಗೇಜ್ಗಳನ್ನು ಕೊಡಲಾಗಿದೆ.
ಆದರೆ ಅವರು ಇನ್ನೂ ಫ್ಲೈಟನ್ನು ಹತ್ತಿಲ್ಲ. 3:30 ಅಲ್ಲಿಂದ ಹೊರಡುತ್ತೆ. ಅಲ್ಲಿಯ ಸಮಯಾವಕಾಶ ಅಂದರೆ ಇಲ್ಲಿಯ ಸಮಯಾವಕಾಶವನ್ನು ನೋಡ್ತಾ ಇದ್ರೆ 3:30 ಫ್ಲೈಟ್ ಒಂದು ಟೇಕ್ ಆಫ್ ಆಗುವಂಥದ್ದು, ಆದರೆ ಇನ್ನೂ ಕೂಡ ಫ್ಲೈಟನ್ನು ಹತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಮಂಜುನಾಥ್. ಮಂಜುನಾಥ್, ಈಗ ಬಂದಂಥ ಮಾಹಿತಿಯನ್ನು ನೋಡ್ತಾ ಇದ್ರೆ ಏರ್ಪೋರ್ಟನ್ನು ಎಂಟ್ರಿ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಆದರೆ ಬೋರ್ಡಿಂಗ್ ಆಗಿಲ್ಲ. 3:30 ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ಫ್ಲೈಟ್ ಒಳಗಡೆ ಸಾಮಾನ್ಯವಾಗಿ ಬಿಡಲಾಗುತ್ತೆ. ಹಾಗಿದ್ರೆ ಯಾಕೆ ಬಂದಿಲ್ಲ ಅವರು? ಮತ್ತೆ ಅಲ್ಲಿ ಏನಾದರೂ ಅವರ ಒಂದು ಈ ಡಾಕ್ಯುಮೆಂಟ್ಗಳ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರ ಜರ್ಮನ್ ಅಧಿಕಾರಿಗಳು ಅಂತ? ಎಸ್, ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಈಗ ಬಂದಂತಹ ಮಾಹಿತಿಯ ಪ್ರಕಾರ ಮಿನ್ಯುಕ್ ಏರ್ಪೋರ್ಟ್ಗೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು 2 ಬ್ಯಾಗ್ಗಳು ಈಗಾಗಲೇ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಅಷ್ಟೇ ಏರ್ಪೋರ್ಟ್ಗೆ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಅಫಿಷಿಯಲ್ ಆದಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಬಂದಿರುವಂಥದ್ದು. ಯಾಕಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರ 2 ಬ್ಯಾಗ್ಗಳನ್ನು ಕೂಡ ತರಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿತ್ತು. ಆ ಒಂದು ಟಿಕೆಟ್ನಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿತ್ತು. ಅದರನ್ವಯವಾಗಿ ಈಗ 2 ಬ್ಯಾಗ್ಗಳನ್ನು ಈಗಾಗಲೇ ಬೋರ್ಡಿಂಗ್ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಿದೆ. ಆದರೆ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿರುವಂಥದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಖಚಿತವಾದಂಥ ಮಾಹಿತಿ ಕೂಡ ಸಿಕ್ಕಿಲ್ಲ. ಕೇವಲ ಆತನ 2 ಬ್ಯಾಗ್ಗಳು ಮಾತ್ರ ಬಂದಿದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಈಗಾಗಲೇ ಟಿಕೆಟ್ನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಕಂಡುಬರ್ತಿದೆ. ಒಂದು ಕಡೆ ಅಫ್ಘಾನಿಸ್ತಾನದ ಟಿಕೆಟ್ ಪಾಸ್ಪೋರ್ಟ್ ಅನ್ನು ಇಶ್ಯೂ ಮಾಡಲಾಗಿದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಆತನ ಫಿಮೇಲ್ ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಗೊಂದಲಗಳಿರುವಂಥ ಕಾರಣಕ್ಕೋಸ್ಕರ ಈ ಗೊಂದಲಗಳೇನಾದರೂ ನಿಜ ಆಗಿದ್ದಂಥ ಪಕ್ಷದಲ್ಲಿ ಪ್ರಜ್ವಲ್ ರೇವಣ್ಣನ ಏರ್ಪೋರ್ಟ್ ಅಥಾರಿಟಿ ಅವರು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂಥ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಯಾಕಂದರೆ ಟಿಕೆಟ್ನಲ್ಲಿ ಈ ರೀತಿಯಂಥ ಒಂದು ತಪ್ಪು ಸಂದೇಶ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಪ್ರಯಾಣಿಕರನ್ನು ಕೂಡ ಅಷ್ಟೇ ಏರ್ಪೋರ್ಟ್ ಅಥಾರಿಟಿ ಅವರು ವಶಕ್ಕೆ ಪಡೀತಾರೆ. ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ. ಯಾಕಂದರೆ ಟಿಕೆಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಈ ರೀತಿಯಂಥ ಒಂದು ಮೆಸೇಜ್ಗಳನ್ನು ಅವ್ರು ಕೊಟ್ಟಿದ್ರ, ಅಥವಾ ಈ ರೀತಿಯಂಥ ಒಂದು ವಿಳಾಸಗಳನ್ನು ಕೊಟ್ಟಿದ್ರ, ಅಥವಾ ಏನಾದರೂ ಟೆಕ್ನಿಕಲ್ ಎರರ್ ಆಗಿ ಈ ರೀತಿಯಂಥ ಒಂದು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ಏರ್ಪೋರ್ಟ್ಗೆ ಬಂದಿದ್ರು ಕೂಡ ಅಷ್ಟೇ, ಅಂದರೆ ಬೋರ್ಡಿಂಗ್ ಆಗೋದಕ್ಕಿಂತ ಮುಂಚಿತವಾಗಿ ಪಾಸ್ಪೋರ್ಟ್ ಅನ್ನು ವೆರಿಫೈ ಮಾಡುವಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಆದರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮಿನಿಕ್ ಏರ್ಪೋರ್ಟ್ನಿಂದ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ 2 ಬ್ಯಾಗ್ಗಳು ಮಾತ್ರ ಬೋರ್ಡಿಂಗ್ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬೋರ್ಡಿಂಗ್ ಆಗಿರುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟ ಮತ್ತು ಖಚಿತವಂತ ಮಾಹಿತಿ ಸದ್ಯಕ್ಕೆ ಬಂದಿಲ್ಲ. ಯಾಕಂದ್ರೆ ಭಾರತೀಯ ಮೂಡಿಸ್ತಾ ಇರುವಂಥದ್ದು, ಯಾಕಂದ್ರೆ ನಾವೀಗ ಫ್ಲೈಟ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೊಂದು ಅನುಭವ ಆಗಿರುತ್ತೆ. ಫ್ಲೈಟ್ನ ಇಂಜಿನ್ ಅನ್ನು ಶುರು ಮಾಡೋದು 30 ಮಿನಿಟ್ಸ್ ಮುಂಚಿತವಾಗಿ, ಅಂದರೆ ಟೇಕ್ ಆಫ್ ಯಾವಾಗ ಆಗುತ್ತೆ ಅದಕ್ಕಿಂತ 30 ಮಿನಿಟ್ಸ್ ಮುಂಚಿತವಾಗಿ ಇಂಜಿನ್ ಅನ್ನು ಶುರು ಮಾಡ್ತಾರೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಆಗಿರ್ತಾ ಎಕ್ಸಾಮಿನೇಷನ್ ಅನ್ನು ಮಾಡ್ಕೊಳ್ತಾರೆ ಪೈಲಟ್ ಇದ್ದಂಥವ್ರು. ಹೀಗಾಗಿ ಸಹಜವಾಗಿ ಅರ್ಧಕ್ಕಿಂತ ಅಥವಾ 45 ನಿಮಿಷದ ಮುಂಚಿತವಾಗಿ ಆ ಫ್ಲೈಟನ್ನು ನಾವು ಏರ್ಬೇಕಾಗುತ್ತೆ ಅಥವಾ ಫ್ಲೈಟ್ನಲ್ಲಿ ಹೋಗಬೇಕಾಗಿರುತ್ತೆ. ಆದರೆ ಇನ್ನು 1/2 ಗಂಟೆ ಕೇವಲ 20 ನಿಮಿಷ ಮಾತ್ರ ಬಾಕಿ ಇರೋದದ್ದು ಟೇಕ್ ಆಫ್ ಆಗೋದಕ್ಕೆ. ಆದರೆ ಎಂಟ್ರಿ ಆಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಎಂಟ್ರಿ ಆಗಿದ್ದಾರೆ, ಆದರೆ ಬೋರ್ಡಿಂಗ್ ಆಗಿಲ್ಲ, ಫ್ಲೈಟ್ಗೆ ಬಂದಿಲ್ಲ. ಹೀಗಾಗಿ ಸಹಜವಾಗಿ ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಅಫ್ಘಾನಿಸ್ತಾನದ ಮೆನ್ಷನ್ ಆಗಿರೋದ್ರಿಂದ ಕಾರಣದಿಂದಾಗಿ ಸಹಜವಾಗಿ ಸೆಕ್ಯೂರಿಟಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಮತ್ತಷ್ಟು ಸಮಯಾವಕಾಶ ಆಗುತ್ತಾ ಅಂತ. ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ, ಯಾಕಂದ್ರೆ ಈಗ 3:11 ಅಂದ್ರೆ ಬಹುತೇಕ ಇನ್ನು ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ 24 ನಿಮಿಷಗಳು ಮಾತ್ರ ಸಮಯ ಇರುವಂತಹದ್ದು. ಅಂದ್ರೆ 3 ಗಂಟೆ ಭಾರತೀಯ ಕಾಲಮಾನದ ಪ್ರಕಾರವಾಗಿ 3:35 ಲುಫ್ತಾನ್ಸಾ ಏರ್ಲೈನ್ಸ್ನ ಒಂದು ಫ್ಲೈಟ್ ಅಲ್ಲಿಂದ ಫ್ಲೇ ಆಗುತ್ತೆ. ಆದರೆ ಇದುವರೆಗೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಬೋರ್ಡಿಂಗ್ ಆಗಿರುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಮಾಹಿತಿ ಕೂಡ ಅಷ್ಟೇ ಇಲ್ಲಿನ SIT ಅಧಿಕಾರಿಗಳು ಕೂಡ ಸಿಕ್ಕಿಲ್ಲ. ಬದಲಾಗಿ ಆತನ 2 ಬ್ಯಾಗ್ಗಳು ಮಾತ್ರ ಬೋರ್ಡಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿದೆ. ಈಗ ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ ಸುಮಾರು 30 ರಿಂದ 35-40 ನಿಮಿಷಗಳ ಮುಂಚೆನೆ ಇಂಜನ್ ಕೂಡ ಅಷ್ಟೇ ಆನ್ ಮಾಡಿಟ್ಕೊಂಡಿರ್ತಾರೆ. ಅಂದರೆ 30 ನಿಮಿಷಗಳ ಮುಂಚಿತವಾಗಿ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಅಷ್ಟೇ ಹೋಗಿ ಫ್ಲೈಟ್ನಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಇಷ್ಟೊತ್ತಾದರೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಅಷ್ಟೇ ಬೋರ್ಡಿಂಗ್ ಕೂಡ ಆಗಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂಥ ಪಕ್ಷದಲ್ಲಿ ಬಹುತೇಕ ಅಲ್ಲಿ ಏನೋ ಆಗ್ತಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿದ್ರು ಕೂಡ ಅಷ್ಟೇ ಅಲ್ಲಿ ಇಮಿಗ್ರೇಷನ್ ಚೆಕಿಂಗ್ನ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಂತೂ ಈ ಒಂದು ಟಿಕೆಟ್ ಬುಕ್ ಮಾಡಿರುವಂಥದ್ರಲ್ಲಿ ಮೇಲ್ನೋಟಕ್ಕೆ ಕೊಂಡ್ಬರ್ತಿದೆ. ಅದರ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ರೀಸನ್ಸ್ನ ಪರ್ಪಸ್ ಆಗಿ ಅತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಆತನನ್ನು ವಶಕ್ಕೆ ಪಡೆದಿದ್ದೇ ಆದಂಥ ಪಕ್ಷದಲ್ಲಿ ಇಮಿಡಿಯೇಟ್ ಆಗಿ ಇಂಟರ್ಪೋಲ್ಗೆ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ. ಯಾಕಂದರೆ ಆತನ ಪಾಸ್ಪೋರ್ಟ್ ನಂಬರನ್ನು ಹಾಕಿದಂಥ ಸಂದರ್ಭದಲ್ಲಿ ಆತನ ಮೇಲೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇರುವಂಥದ್ದು ಕೂಡ ಅಷ್ಟೇ ಬಹಳ ಸ್ಪಷ್ಟವಾಗಿ ಅಲ್ಲೇ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂಥ ಸೆಕ್ಯೂರಿಟಿ ಸಿಬ್ಬಂದಿಯವರು ಅಲ್ಲಿನ ಏರ್ಪೋರ್ಟ್ ಅಥಾರಿಟಿ ಅವರಿಗೆ ಮಾಹಿತಿ ಕೊಡ್ತಾರೆ. ಏರ್ಪೋರ್ಟ್ ಅಥಾರಿಟಿ ಅವರು ನೇರವಾಗಿ ಇಂಟರ್ಪೋಲ್ಗೂ ಕೂಡ ಅಷ್ಟೇ ಸಂಪರ್ಕ ಮಾಡಿಬಿಟ್ಟು ಈತನನ್ನ ವಶಕ್ಕೆ ಪಡೆದಿರುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆದರೆ ಇದುವರೆಗೂ ಕೂಡ ಅಷ್ಟೇ ಇಂಟರ್ಪೋಲ್ನ ಮುಖಾಂತರವಾಗಿರ್ಬೋದು ಅಥವಾ SIT ಯಾವುದೇ ರೀತಿ ಇಂತಹ ಒಂದು ಮೆಸೇಜ್ ಬಂದಿಲ್ಲ. ಅಂದರೆ ಆತನನ್ನು ವಶಕ್ಕೆ ಪಡೆದಿರುವಂಥ ವಿಚಾರವಾಗಿರ್ಬೋದು ಅಥವಾ ಆತನನ್ನು ಏರ್ಪೋರ್ಟ್ ಅಥಾರಿಟಿ ಅವರು ಎನ್ಕ್ವೈರಿ ಮಾಡ್ತಿರುವಂಥ ವಿಚಾರ ಆಗಿರ್ಬೋದು, ಇದ್ಯಾವುದೂ ಕೂಡ ಅಷ್ಟೇ ಇನ್ನೂ ಕೂಡ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂಥ ಪಕ್ಷದಲ್ಲಿ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಅಥವಾ ಈ ಒಂದು ಫೇಕ್ ಟಿಕೆಟ್ ಬುಕ್ ಮಾಡುವಂಥ ಮುಖಾಂತರವಾಗಿ SIT ಅಧಿಕಾರಿಗಳನ್ನು ಮತ್ತು ಮಾಧ್ಯಮದವರನ್ನು ದಿಕ್ಕ ತಪ್ಪಿಸುವಂಥ ಒಂದು ಕೆಲಸ
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.